ನಮಸ್ಕಾರ ಫ್ರೆಂಡ್ಸ್, ಟೆಕ್ ದೋಸ್ತ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಜಿಯೋ ಕಡೆಯಿಂದ 10 GB ಫ್ರೀ ಡಾಟಾ ಮತ್ತೆ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಜಿಯೋ ತನ್ನ ಎಲ್ಲ ಗ್ರಾಹಕರಿಗೂ ಸ್ಟೆಪ್ ಬೈ ಸ್ಟೆಪ್ ಎಲ್ರಿಗೂ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಸೊ ಇದು ಎರಡನೇ ವೋಚರ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ವೋಚರ್ ಬಂದುಬಿಟ್ಟು ಸೆಪ್ಟೆಂಬರ್ನಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಇದು ಸೆಕೆಂಡ್ ವೋಚರು. ಸೊ ಇದು ಕೂಡ 5 ದಿವಸದವರೆಗೆ ಇರುತ್ತೆ ಫ್ರೆಂಡ್ಸ್. ಪರ್ ಡೇ 2 GB ನೀವು ಯೂಸ್ ಮಾಡ್ಬೋದು. ಸೊ ಇದು ಸ್ಟಾರ್ಟ್ ಆಗಿ ಬಂದುಬಿಟ್ಟು 27-28 ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಆಲ್ರೆಡಿ ನಿಮ್ಮ ನಂಬರ್ಗೂ ಬಂದಿದ್ದರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ಈ ಡಾಟಾನ ಯೂಸ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಈ ಡಾಟಾ ಏನಕ್ಕೆ ಕೊಡ್ತಾ ಇದೆ ಜಿಯೋ ಅಂದರೆ, ಜಿಯೋ ತನ್ನ 2 ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಜಿಯೋ ಸೆಲಿಬ್ರೇಷನ್ ಆಫರ್ ಅಂತ ಅದರ ಮುಖಾಂತರ 10 GB ಪರ್ ಡೇ 2 GB ಪ್ರಕಾರ 5 ದಿವಸ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಅದೇ ರೀತಿ ನೀವು ಅದನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಅನ್ನೋ ಕೂಡ ನಾವು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ಹೋಗೋಣ ಫ್ರೆಂಡ್ಸ್ ಮೈ ಜಿಯೋ ಅಪ್ಲಿಕೇಶನಲ್ಲಿ. ಸೊ ಮೈ ಜಿಯೋ ಅಪ್ಲಿಕೇಶನಲ್ಲಿ ಹೋದಾಗ ನೀವು ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಮೇಲ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ 3 ಬಾರಲ್ಲಿ ಕ್ಲಿಕ್ ಮಾಡಿ. ಸೊ 3 ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು 3rd ಅನ್ನೋ ಆಪ್ಷನ್ ನೋಡ್ಬೋದು, ಮೈ ಪ್ಲಾನ್ಸ್. ಸೊ ಮೈ ಪ್ಲಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಅದರ ಜಿಯೋ ಸೆಲಿಬ್ರೇಷನ್ ಆಫರ್ ಡೀಟೇಲ್ಸನ್ನು ಅಲ್ಲಿ ಕೊಡಲಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಜಿಯೋ ಸೆಲಿಬ್ರೇಷನ್ ಪ್ಯಾಕ್ ಅಂತ ಫಸ್ಟ್ಗೆ ಕಾಣಿಸುತ್ತೆ ನಿಮಗೆ. ಎಕ್ಸ್ಪೈರ್ 31st October 2018, ಅಂದರೆ 31ನೇ ತಾರೀಕಿಗೆ ಇದು ಎಕ್ಸ್ಪೈರ್ ಆಗೋದಿದೆ. ಓಕೆ, ಸೊ ಅಂದರೆ ನಾನು ಮೊನ್ನೆಯಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಅದಕ್ಕೋಸ್ಕರ ಡೈಲಿ 2 GB ಡಾಟಾ ಸಿಗುತ್ತೆ. ಬಟ್ ನಿಮಗೆ ಎಲ್ರಿಗೂ ಒಂದೇ ಡೇಟಿಗೆ ಕೊಟ್ಟಿಲ್ಲ. ಸೊ ಹಿಂದೆ ಮುಂದೆ ಡೇಟ್ಗಳಾಗಿ ಕ್ರಿಯೇಟ್ಗಳಾಗ್ತಾಯಿದೆ ಫ್ರೆಂಡ್ಸ್. ಕೆಲವೊಬ್ಬರಿಗೆ 28 ಆಗಿದೆ, ಕೆಲವೊಬ್ಬರಿಗೆ 29 ಆಗಿದೆ, ಕೆಲವೊಬ್ಬರಿಗೆ 27 ಆಗಿದೆ, ಕೆಲವೊಬ್ಬರಿಗೆ ಇನ್ನೂ ಆಗಿಲ್ಲ ಅಂತಂದರೆ ಮುಂದೆ 30 November ಕೂಡ ಆಗುತ್ತೆ. ಅಥವಾ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಲಾಗ್ತಾ ಇದೆ ಫ್ರೆಂಡ್ಸ್. ಸೊ ಅದೇ ರೀತಿ ನಿಮಗೆ ನಿಮ್ಮೂರು ಕೂಡ ಸಿಕ್ಕಿದರೆ ಈ ರೀತಿ ಚೆಕ್ ಮಾಡ್ಕೊಂಬಿಟ್ಟು ಜಿಯೋ ಸೆಲಿಬ್ರೇಷನ್ ಪ್ಯಾಕನ್ನು ಡೈಲಿ 2 GB ಯೂಸ್ ಮಾಡ್ಕೊಳ್ಳಿ, ಅದರ ಉಪಯೋಗನ ಪಡ್ಕೋಬೋದು. ಅದನ್ನು ಪ್ಲೇಸ್ಟೋರಲ್ಲಿರೋ ನಿಮ್ಮ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ಕ್ಲಿಯರಾಗಿ ಇಟ್ಕೊಳ್ಳಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನನ್ನು. ಸೊ ಫ್ರೆಂಡ್ಸ್, ಇದಿತ್ತು ಒಂದು ಯೂಸ್ಫುಲ್ ಇನ್ಫಾರ್ಮ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ಅದೇ ರೀತಿ ಮತ್ತೆ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.